ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇದು ಮಂಗಳವಾರದ ವೀಡಿಯೋ. ಇಲ್ಲಿ ನನ್ನ ಹಸ್ಬೆಂಡ್ಗೆ ಟೀ ಎಲ್ಲ ಮಾಡಿಕೊಟ್ಟು ನಾನೊಂದು ಗ್ಲಾಸ್ ಬಿಸಿನೀರು ಕಾಯಿಸ್ಕೊಂಡು ಕುಡಿದು ಬಾಗಿಲು ತೊಳೆದು ರಂಗೋಲಿ ಎಲ್ಲ ಹಾಕಿ ನಮ್ಮ ಮನೆಯವ್ರಿಗೆ ರೆಡಿ ಮಾಡಿಕೊಡ್ತಾ ಇದ್ದೆ. ಬಿಕಾಸ್ ಇವತ್ತು ಪೂಜೆ ನನ್ನ ಹಸ್ಬೆಂಡ್ ಮಾಡ್ತಾಯಿದ್ರು, ನಾನು ನಾಳೆ ಮಾಡೋಣ ಅಂತ ಹೇಳಿಬಿಟ್ಟು, ಯಾಕಂದರೆ ನಾಳೆ ಸಂಕಷ್ಟಾರ ಚತುರ್ಥಿ ಇದೆಯಲ್ಲ, ಸೊ ನಾನು ನಾಳೆ ಮಾಡ್ಕೊತೀನಿ, ಇವತ್ತು ನೀನು ಮಾಡು ಅಂತ ಹೇಳಿದೆ. ಅವರೇ ಪೂಜೆ ಮಾಡ್ತಾಯಿದ್ರು, ನಾನು ಒಂದು ಕಡೆ ತಿಂಡಿ ಕೂಡ ರೆಡಿ ಮಾಡ್ಕೋತಾ ಇದ್ದೆ. ಇವತ್ತು ತರಕಾರಿ ಹಾಕಿ ಪಲಾವ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪಲಾವ್ ಮಾಡ್ತಾ ಇದ್ದೆ. ನಾನು ಯಾವುದೇ ತಿಂಡಿ ಮಾಡಬೇಕು ಅಂದ್ರೂ ನನ್ನ ಮಗನ ಕೇಳಿಬಿಟ್ಟೆ ಮಾಡಬೇಕು. ಬಿಕಾಸ್ ಅವನು ಫಸ್ಟೇ ಹೇಳ್ಬಿಡ್ತಾನೆ, ಏನು ಮಾಡ್ತಾ ಇದೆಯಾ ಇದನ್ನೇ ಮಾಡು ಅಂತ ಹೇಳಿಬಿಟ್ಟು. ಅವನು ಸ್ವಲ್ಪ ಪಲಾವು ದೋಸೆ ಇಂಥದನ್ನೆಲ್ಲ ತುಂಬ ಆಸೆಪಟ್ಟು ತಿಂತಾನೆ, ಚಪಾತಿ ಪಲಾವು ಈ ಥರ ಎಲ್ಲ. ಹಂಗಾಗಿ ಅವನ್ನ ಕೇಳಿಬಿಟ್ಟೇ ಮಾಡ್ತೀನಿ. ಅವನ ಕಡೆ ನನ್ನ ಹಸ್ಬೆಂಡ್ ದೀಪ ಕೂಡ ಹಚ್ಚಿದ್ರು, ದೀಪ ಹಚ್ಚಿದ ಕೂಡ ಮುಗೀತು. ಸೊ ನನಗೆ ಇವತ್ತು ದೀಪ ಹಚ್ಚೋ ಟೆನ್ಷನ್ ಇರಲಿಲ್ವಲ್ಲ. ನಾನು ಅವ್ರು ದೀಪ ಹಚ್ಚೋ ಟೈಮಲ್ಲೇ ಪಾಪುನ ಸ್ನಾನ ಮಾಡಿಸಿ ಅವನು ಕೂಡ ರೆಡಿ ಮಾಡಿ ನಾನು ಕೂಡ ರೆಡಿ ಆಗ್ತಾ ಇದ್ದೆ. ಅಷ್ಟರೊಳಗೆ ಅವ್ರ ದೀಪ ಹಚ್ಚಿದ ಕೂಡ ಮುಗೀತು, ನನ್ನ ತಿಂಡಿ ಕೂಡ ಆಗಿತ್ತು. ಸೊ ನೋಡಿ ಗೈಸ್, ಎಷ್ಟು ಚೆನ್ನಾಗಾಗಿದೆ. ನಾನು ಯೂಟ್ಯೂಬಲ್ಲಿ ಮೋಸ್ಟ್ಲಿ ಅಪ್ಲೋಡ್ ಮಾಡಿದ್ದೀನಿ ಪಲಾವ್ ರೆಸಿಪಿನ. ಯಾರಿಗಾರು ಸಿಗಲಿಲ್ಲ ಅಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಪಲಾವ್ ರೆಸಿಪಿನ ಅಪ್ಲೋಡ್ ಮಾಡ್ತೀನಿ. ಸೊ ಟೇಸ್ಟ್ ಹೇಗಿತ್ತು ಅಂತ ನನ್ನ ಮಗನ ಕೇಳಿದೆ, ಅವನ ರಿಯಾಕ್ಷನ್ ನೋಡಿ ಹೇಗಿದೆ ಅಂದ್ಬಿಟ್ಟು, ಸೂಪರಾಗಿದೆ ಅಂತ ಹೇಳ್ತಿದ್ದೇನೆ ಗೈಸ್, ತುಂಬ ಖುಷಿಯಾಯಿತು. ಸೊ ಗೈಸ್, ಈ ವಿಡಿಯೋ ಇಷ್ಟೇ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಗೈಸ್.